ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಸ್ಯಾಂಟ್ರೋ ರವಿ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ ಖತರ್ನಾಕ್ ಖದೀಮನ ಮುಖವಾಡ ತೀವ್ರ ಸಂಚಲನ ಸೃಷ್ಟಿಸಿದೆ ಸ್ಯಾಂಟ್ರೋ ರವಿ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ ಖತರ್ನಾಕ್ ಖದೀಮನ ಮುಖವಾಡ ಸ್ಯಾಂಟ್ರೋ ರವಿ ಬಳಿ ಇದೆಯಾ ಪ್ರಭಾವಿ ನಾಯಕರ ಅಶ್ಲೀಲ ಸಿಡಿ ಸಿಡಿಗಳನ್ನು ಇಟ್ಟುಕೊಂಡು ಗೇಮ್ ಆಡ್ತಿದ್ದಾನ ಸ್ಯಾಂಟ್ರೋ ರವಿ ಚಂದದ ಹುಡುಗಿಯರನ್ನೇ ಇಟ್ಕೊಂಡು ಮಾಂಸ ದಂಧೆಯನ್ನ ನಡೆಸ್ತಾ ಇದ್ದ ಈತ ಎಲ್ಲ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ ಸ್ಯಾಂಟ್ರೋ ರವಿಯ ಒಂದೊಂದು ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಜಸ್ಟ್ 50 ಲಕ್ಷ ಕೊಟ್ಟರೆ ಸಾಕು ಎಲ್ಲಿಗೆ ಬೇಕಾದರೂ ಟ್ರಾನ್ಸ್‌ಫರ್ ಮಾಡಿಸ್ತಾ ಇದ್ದ ವರ್ಗಾವಣೆ ದಂಧೆಯ ಮಾಸ್ಟರ್ ಮೈಂಡ್ ಆಗಿದ್ದ ಈ ಸ್ಯಾಂಟ್ರೋ ರವಿ ಅಶ್ಲೀಲ ಸಿಡಿಗಳನ್ನು ಇಟ್ಕೊಂಡು ಸಚಿವರ ಮೂಲಕ ವರ್ಗಾವಣೆ ದಂಧೆಯನ್ನ ನಡೆಸ್ತಾ ಇದ್ದ ಐಎಎಸ್ ಐಪಿಎಸ್ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಸ್ಯಾಂಟ್ರೋ ರವಿಯ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಘಟಾನುಘಟಿ ಮಂತ್ರಿಗಳ ಜೊತೆಯೇ ಸ್ಯಾಂಟ್ರೋ ರವಿ ಪೋಸ್ ನೀಡಿದ್ದಾನೆ ಮಾಂಸ ದಂಧೆಯ ಮಾಸ್ಟರ್ ಮೈಂಡೇ ಈ ಸ್ಯಾಂಟ್ರೋ ರವಿ ಐಷಾರಾಮಿ ಮನೆಗಳಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೀತಾ ಇತ್ತು ಮೈಸೂರು ಬೆಂಗಳೂರು ಸೇರಿದಂತೆ ವಿವಿಧೆಡೆ ಹೈಟೆಕ್ ಮನೆಗಳನ್ನು ಖರೀದಿ ಮಾಡ್ತಾ ಇದ್ದ ಹೈಟೆಕ್ ಮನೆಗಳನ್ನು ಬಾಡಿಗೆ ಪಡಿತಾ ಇದ್ದ ಈ ಸ್ಯಾಂಟ್ರೋ ರವಿ ದಂಧೆಯಲ್ಲಿದ್ದ ಯುವತಿಯರಿಗೆ ರಾಡೋ ವಾಚ್ ಅನ್ನು ಗಿಫ್ಟ್ ಆಗಿ ನೀಡ್ತಾ ಇದ್ದ 180,000 ರಾಡೋ ವಾಚ್ ಗಿಫ್ಟ್ ನೀಡಿದ್ದಾನೆ ರವಿ ಜೊತೆಗೆ ಹಲವು ಸಚಿವರು ಶಾಸಕರನ್ನ ಭೇಟಿಯಾಗಿದ್ದ ಈ ಸ್ಯಾಂಟ್ರೋ ರವಿ ಸಚಿವರು ಶಾಸಕರು ಪ್ರಭಾವಿ ನಾಯಕರ ಜೊತೆ ನೀಡಿರುವಂತ ಫೋಟೋ ಜೊತೆಗೆ ಆ ವಿಡಿಯೋಗಳು ಆತ ಪ್ರಭಾವಿ ರಾಜಕೀಯ ನಾಯಕರೊಂದಿಗೆ ಮಾತನಾಡಿರುವಂತ ಕೆಲವೊಂದಷ್ಟು ವಿಡಿಯೋಗಳು ಜೊತೆಗೆ ಆತನ ಬಳಿ ಒಂದಷ್ಟು ಲೆಟರ್ ಹೆಡ್ಗಳು ರಾಜಕೀಯ ನಾಯಕರ ಹೆಸರಿರುವಂತ ಲೆಟರ್ ಹೆಡ್ಗಳೆಲ್ಲ ಕೂಡ ಪತ್ತೆಯಾಗಿದೆ ಸ್ಯಾಂಟ್ರೋ ರವಿ ಪ್ರಕರಣ ದಿನದಿನಕ್ಕೆ ಆತನ ಒಂದೊಂದು ಮುಖವಾಡಗಳು ಕಳಚಿ ಬೀಳ್ತಾ ಇರುವಂತದ್ದು ಇನ್ನು ಈತ ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸ್ತಾ ಇದ್ದ ಸ್ಪಾ ಹೆಸರಲ್ಲಿ ಅಂದ್ರೆ ಮನೆಯನ್ನ ಖರೀದಿ ಮಾಡೋದು ಅಲ್ಲಿ ಸ್ಪಾ ನಡೆಸ್ತೀನಿ ಅಂತ ಹೇಳಿ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿಸ್ತಾ ಇದ್ದ ಆ ಯುವತಿಯರಿಗೆ ಆ ದಂಧೆಯಲ್ಲಿ ತೊಡಗ್ತಾ ಇದ್ದಂತಹ ಯುವತಿಯರಿಗೆ ಕಾಸ್ಟ್ಲಿ ವಾಚ್ಗಳನ್ನು ಗಿಫ್ಟ್ ಆಗಿ ನೀಡ್ತಾ ಇದ್ದ ಎಲ್ಲ ಅಂಶಗಳು ಈಗ ಬಯಲಾಗ್ತಾ ಇದೆ ಜೊತೆಗೆ ಪ್ರಭಾವಿ ರಾಜಕೀಯ ನಾಯಕರು ಈತನ ಜೊತೆ ಇದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಸ್ಯಾಂಟ್ರೋ ರವಿಗೆ ರಕ್ಷಣೆ ನೀಡುತ್ತಿದ್ದಾರೆ ಪೊಲೀಸರು ಹೀಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಕಾಟನ್ಪೇಟೆ ಪೊಲೀಸರ ವಿರುದ್ಧ ಸ್ಯಾಂಟ್ರೋ ರವಿ ಪತ್ನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಟನ್ಪೇಟೆ ಪೊಲೀಸರಿಗೆ ಮನುಷ್ಯತ್ವವೇ ಇಲ್ಲ ಯಾರಾದರೂ ಹಣ ಕೊಡ್ತಾರೆ ಅಂದ್ರೆ ಏನು ಬೇಕಾದರೂ ಮಾಡ್ತಾರೆ ನಮ್ಮ ಮೇಲೆ ಆರೋಪ ಇಲ್ಲದಿದ್ರೂ ಮನೆಗೆ ನುಗ್ಗಿ ಬಂಧಿಸಿದ್ರು ಪೊಲೀಸ್ ಠಾಣೆಯಲ್ಲಿ ಮಾತನಾಡಲು ಬಿಡದೆ ಜೈಲಿಗೆ ಹಾಕಿದ್ರು ಇಂತಹ ಪೊಲೀಸರನ್ನ ಸೇವೆಯಿಂದ ವಜಾ ಮಾಡಬೇಕು ದೂರು ನೀಡಿ 6 ದಿನಗಳಾದರೂ ಕೂಡ ರವಿಯನ್ನ ಯಾಕೆ ಬಂಧಿಸಿಲ್ಲ ಅಂತ ಸ್ಯಾಂಟ್ರೋ ರವಿಯ ಪತ್ನಿ ಪ್ರಶ್ನಿಸಿದ್ದಾರೆ ಪೊಲೀಸರು ಕೂಡಲೇ ಸ್ಯಾಂಟ್ರೋ ರವಿಯನ್ನ ಬಂಧಿಸಬೇಕು ಮೈಸೂರಿನಲ್ಲಿ ಸ್ಯಾಂಟ್ರೋ ರವಿ ಪತ್ನಿ ಆಗ್ರಹಿಸಿದ್ದಾರೆ 64 ಸ್ಟೇಟ್ಮೆಂಟ್ ಮೈಸೂರು ಕೋರ್ಟಲ್ಲಿ ಹೇಳಿದ್ದೀನಿ ಚರ್ಚ್ ಮುಂದೆ ಅದೇ ಅವರು ಮಂಜುನಾಥ್ ಅವರು ಹೇಗೆ ಪರಿಚಯ ಆದರು ಅದರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ಥರ ಮೈಸೂರು ಮಿತ್ರ ಪೇಪರಲ್ಲಿ ಒಂದು ಹ್ಯಾಡ್ ಕೊಟ್ಟಿದ್ರು ಆ ಮೂಲಕ ಅವ್ರು ಪರಿಚಯ ಆದರು ನಂತರ ನನ್ನನ್ನು ಅತ್ಯಾಚಾರ ಮಾಡಿದ್ರು ನಂತರ ಮದುವೆ ಕೂಡ ಮಾಡಿಕೊಂಡ್ರು ಮದುವೆ ಆದಮೇಲೆ ನರಕ ತೋರಿಸೋಕ್ಕೆ ಶುರು ಮಾಡಿದ್ರು ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ರು ಜಾತಿ ನಿಂದನೆ ಮಾಡಿದ್ರು ಮಾರಣಾಂತಿಕ ಹಲ್ಲೆ ಮಾಡಿದ್ರು ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವುದೋ ಒಬ್ಬ ಪರಪುರುಷನ ಜೊತೆ ಮಲ್ಕೊಂತ ಹೇಳಿದ್ರು ಅದಕ್ಕೆ ನಾನು ಒಪ್ಪದೇ ಇರೋ ಕಾರಣ ನನ್ನ ಮೇಲೆ ಸುಳ್ಳು ಮೊಕದ್ದಮೆನ ಹೂಡಿ ಜೈಲಿಗೆ ಬೇರೆ ಕಳಿಸಿದ್ರು ಈ ವಿವರ ಎಲ್ಲ ನಾನು ಜಡ್ಜ್ ಮುಂದೆ ಹೇಳಿದೆ ಎಲ್ಲ ದಾಖಲಾತಿಗಳು ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಸಲ್ಲಿಸ್ತೇನೆ 164 ಸ್ಟೇಟ್ಮೆಂಟು ಮೈಸೂರು ಕೋರ್ಟಲ್ಲಿ ಹೇಳಿದ್ದೀನಿ ಚರ್ಚ್ ಮುಂದೆ ಅದೇ ಅವರು ಮಂಜುನಾಥ್ ಅವರು ಹೇಗೆ ಪರಿಚಯ ಆದರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ಥರ ಮೈಸೂರು ಮಿತ್ರ ಪೇಪರಲ್ಲಿ ಒಂದು ಹ್ಯಾಡ್ ಕೊಟ್ಟಿದ್ರು ಆ ಮೂಲಕ ಅವ್ರು ಪರಿಚಯ ಆದರು ನಂತರ ನನ್ನನ್ನು ಅತ್ಯಾಚಾರ ಮಾಡಿದ್ರು ನಂತರ ಮದುವೆ ಕೂಡ ಮಾಡಿಕೊಂಡ್ರು ಮದುವೆ ಆದಮೇಲೆ ನರಕ ತೋರಿಸೋಕ್ಕೆ ಶುರು ಮಾಡಿದ್ರು ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ರು ಜಾತಿ ನಿಂದನೆ ಮಾಡಿದ್ರು
ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಆತನ ಹಿನ್ನೆಲೆ ಜೊತೆಗೆ ಆತನ ಒಂದೊಂದೇ ಕರಾಳ ಮುಖವಾಡವನ್ನು ಬಯಲು ಮಾಡ್ತಾ ಇದ್ದೀವಿ. ಆದರೂ ಕೂಡ ಪೊಲೀಸರು ಅಥವಾ ಪ್ರಭಾವಿ ರಾಜಕಾರಣಿಗಳ ಸಾಥ್ ಇದೆ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ ಅನ್ನೋದಕ್ಕೆ ಆತನ ಪತ್ನಿ ನೀಡಿರುವಂತಹ ಹೇಳಿಕೆಗಳು. ಆತನ ಪತ್ನಿಯೇ ಹೇಳಿರುವಂತೆ ಯಾಕೆ ಆತನನ್ನು ಬಂಧಿಸ್ತಾ ಇಲ್ಲ, ಸ್ವತಃ ಪತ್ನಿ ದೂರು ಕೊಟ್ಟರೂ ಕೂಡ ಆತನನ್ನು ಬಂಧಿಸ್ತಾ ಇಲ್ಲ ಅಂತಂದರೆ ಸಹಜವಾಗಿ ಈ ರೀತಿ ಅನುಮಾನಗಳು ಮೂಡುತ್ತೆ. ಯಾಕೆ ಪೊಲೀಸರು ಇಷ್ಟೊಂದು ಆತನ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರ್ತಿದ್ದಾರೆ ಬಂಧನ ವಿಚಾರದಲ್ಲಿ ಅಂತ, ಏನಾದರೂ ಮಾಹಿತಿಗಳು ಅಪ್ಡೇಟ್ಸ್ ಏನಾಗ್ತಾ ಇದೆ ಈ ವಿಚಾರದಲ್ಲಿ ಅಲ್ಲಿ ಬೆಳವಣಿಗೆ ಅಂತ ಸುರೇಶ್. ರಜನಿ, ಏನು ಸೆಂಟ್ರಲ್ ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೈಸೂರು ನಗರದ ಪೊಲೀಸರು ಎರಡು ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿಕೊಂಡಿದ್ದಾರೆ. ರಚನೆ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೂ ಕೂಡ ಆತನನ್ನ ವಶಕ್ಕೆ ಬಿಡುವ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಸೆಂಟ್ರಲ್ ರವಿ ಪತ್ತೆ ಆಗದೆ ಇರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಟ್ರಾನ್ಸ್ಫರ್ ಗಳನ್ನ ಮಾಡಿಸಿ ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಆದಂತಹ ಚಾಪನ್ನ ಮೂಡಿಸಿರ್ತಕ್ಕಂಥ ಸೆಂಟ್ರಲ್ ರವಿಯ ಈ ಒಂದು ನಾಪತ್ತೆ ಪ್ರಕರಣ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದಲೇ ಅವನು ಆತನಿಗೆ ಮೆಸೇಜ್ ಹೋಗ್ತಾ ಇದೆಯಾ, ಜೊತೆಗೆ ಪೊಲೀಸರು ಕೂಡ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಏನು ಇವರನ್ನ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಹಿಂದೇಟನ್ನ ಆಗ್ತಾ ಇದ್ದಾರಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಜೊತೆಗೆ ನಾಪತ್ತೆ ಆಗಿರ್ತಕ್ಕಂಥ ಸೆಂಟ್ರೋ ರವಿಗಾಗಿ ಈಗಾಗಲೇ ಶೋಧ ಕಾರ್ಯ ಆರಂಭ ಆಗಿದೆ. ಬೆಂಗಳೂರು ಮತ್ತೆ ಮೈಸೂರಿನಲ್ಲಿ ಐಷಾರಾಮಿ ಮನೆಗಳನ್ನ ಹೊಂದಿರತಕ್ಕಂಥ ಈ ಸೆಂಟ್ರೋ ರವಿಯ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿರುವಂಥದ್ದು. ಜೊತೆಗೆ ಒಂದಷ್ಟು ಸಚಿವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇ ಆರ್ಡರ್ಗಳನ್ನ ತಂದುಕೊಂಡಿದ್ದಾರೆ. ಅಂದ್ರೆ ಬಾಂಬೆ ಬಾಯ್ಸ್ ಅಂತೇಳಿ ಏನು ಕರೀತಾರೆ ಅವರಲ್ಲಿ ಒಂದಷ್ಟು ಜನರು ಈ ತಮ್ಮ ಸಿಡಿ ಏನು ರಿಲೀಸ್ ಆಗ್ಬಹುದು ಅನ್ನೋ ಒಂದು ಭಯದಿಂದ ಏನು ಸ್ಟೇ ಆರ್ಡರ್ನ ತಂದುಕೊಂಡಿದ್ದಾರೆ. ಆದ್ರೆ ಇತ್ತೀಚಿಗಿನ ದಿನಗಳಲ್ಲಿ ಏನು ಸೆಂಟ್ರೋ ರವಿ ಅವರ ಈ ಒಂದು ಪ್ರಕರಣ ಏನು ಬೆಳಕಿಗೆ ಬಂದಿದೆ, ಈ ಸಚಿವರುಗಳು ಕೂಡ ಸ್ಟೇ ಆರ್ಡರ್ ನ ತಂದಿರೋದಕ್ಕೆ ಸಾಮ್ಯತೆ ಇದೆಯಾ ಅನ್ನೋದು ಕೂಡ ಕಾಂಗ್ರೆಸ್ ನ ಆರೋಪ. ಜೊತೆಗೆ JDS ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು, ಯಾಕೆ ಸೆಂಟ್ರೋ ರವಿ ಅವರನ್ನ ಈವರೆಗೂ ಕೂಡ ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ಲ, ಆಡಳಿತ ಪಕ್ಷದ ನಾಯಕರು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗುವಂತ ಕಾರಣಕ್ಕಾಗಿಯೇ ಸೆಂಟ್ರೋ ರವಿಯನ್ನ ಬಂಧಿಸೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರಾ, ರಾಜಕೀಯ ಪ್ರಭಾವಿಗಳು ಸೆಂಟ್ರೋ ರವಿಯ ಬೆನ್ನಿಗೆ ನಿಂತಿದ್ದಾರಾ ಅನ್ನೋ ಒಂದು ಅನುಮಾನಗಳು ಕೂಡ ವಿರೋಧ ಪಕ್ಷಗಳು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕಳೆದ 20 ವರ್ಷಗಳಿಂದ ಸೆಂಟ್ರೋ ರವಿ ವಿವಿಧ ರಾಜಕಾರಣಿಗಳ ಜೊತೆಗೆ ಏನು ನಂಟನ್ನ ಹೊಂದಿದ್ದಾನೆ, ಆ 20 ವರ್ಷಗಳ ತನಿಖೆಯನ್ನು ಕೂಡ ಆಗುತ್ತೆ. ಜೊತೆಗೆ ನಾನು ಏನು ಮೆಸೇಜ್ ಮಾಡಿದ್ದೇನೆ ಅನ್ನೋ ಒಂದು ವಿಚಾರವನ್ನ ಏನು CM ಬೊಮ್ಮಯ್ಯ ಅವರು ಹೇಳಿರುವಂತದ್ದು ಒಂದು ಸ್ಕ್ರೀನ್ ಶಾಟ್ ಏನು ಸಿಕ್ಕಿದೆ ಅದರ ಮೇಲೂ ಕೂಡ ತನಿಖೆ ಆಗುತ್ತೆ. ನನ್ನ ಮಗ ಭರತ್ ಬೊಮ್ಮಯ್ಯ ಏನಿದ್ದಾನೆ ಆತ ಅವರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ರೆ ಅದು ಕೂಡ ತನಿಖೆ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ಮಾಡ್ತೇವೆ ಅಂತ ಹೇಳಿ ಹೊರಟಂತ CM ಅವರ ಈ ಒಂದು ಹೇಳಿಕೆ ಈವರೆಗೂ ಕೂಡ 6 ದಿನಗಳಾದ್ರೂ ಕೂಡ ನಾಪತ್ತೆ ಆಗಿರ್ತಕ್ಕಂಥ ಸೆಂಟ್ರೋ ರವಿಯ ವಿಚಾರದಲ್ಲಿ ಯಾಕೆ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಎದ್ದಿರ್ತಕ್ಕಂಥ ಚರ್ಚೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸೆಂಟ್ರೋ ರವಿಯ ಈ ಒಂದು ನಾಪತ್ತೆ ಪ್ರಕರಣ ರಾಜಕಾರಣಿಗಳ ಜೊತೆಗಿನ ನಂಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪುಷ್ಟಿಯನ್ನ ಕೊಡಿಸುತ್ತೆ. ಹೀಗಾಗಿ ಸೆಂಟ್ರೋ ರವಿಯನ್ನ ಈ ಕೂಡಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಬೇಕು ಅನ್ನೋದು ಒತ್ತಾಯ ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬಂದಿರತಕ್ಕಂಥದ್ದು. ರಜನಿ, ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.